ಒಟ್ಟಾರೆ ಎಕ್ಸ್ಪೆನ್ಸ್ ಎಷ್ಟು ಹತ್ತು ಡ್ರಮ್ ತುಂಬಿ ಇಟ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ನಿಮ್ದು ಹತ್ತು ಎಕರೆ ತೋಟನ ಮೇಂಟೈನ್ ಮಾಡ್ಬೋದಲ್ಲ ಮಾಡ್ಬೋದು ಗಂಜಿ ಆದಂಗ ಆದಾಗ ಈ ಈ ಪೈಪ್ ಮುಖಾಂತರ ಮೂವಾಗಿ ಎಲ್ಲೋ ಮೂವಾಗಿ ಎಲ್ಲೋ ಸರ್ ನಾವೇ ನಾಗ ಎತ್ತಿ ಹಾಕದೇ ಬೇಕಾಗಿತ್ತು ಇಬ್ಬರು ಬಿಟ್ರೆ ಎಷ್ಟು ಅವರ್ ಖಾಲಿ ಹಾಕ ಸರ್ ಒಂದು ಅರ್ಧ ಗಂಟೆ ಸರ್ ಅರ್ಧ ಗಂಟೆ ಒಬ್ರು ಬಿಟ್ರೆ ಒಂದು ಗಂಟೆ ಸರ್ ಹತ್ತೆ ಕಡಿಕೆ ತೋಟ ಬಹಳ ಈಸಿ ಮಾಡಿದೀನಿ ಕೆಲಸ ನೀವು ಸರ್ ಈಸಿ ಇವನ್ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಏನು ಸರ್ ನಮಸ್ತೆ ರೈತ ಬಾಂಧವರೇ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ನಮ್ಮ ರೈತರ ಕ್ರಿಯೇಟಿವಿಟಿ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಸ್ಲರಿ ಟ್ಯಾಂಕ್ ರೆಡಿ ಮಾಡ್ಕೊಂಡಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಪರಿಚಯ ಮಾಡ್ತೀವಿ ನನ್ನ ಹೆಸರು ಜಯರಾಮ್ ಕೃಷ್ಣ ಅಂತ ಸರ್ ಜಯರಾಮ್ ಕೃಷ್ಣ ಸರ್ ಒಟ್ಟಾರೆ ಎಕ್ಸ್ಪೆನ್ಸ್ ಎಷ್ಟು ಬಂತು ಸರ್ ಇದು ಒಂದು 50,000 ಒಂದು ಸರ್ 55,000 55,000 ಇದು ಎಷ್ಟು ಹೆಚ್ ಪಿ ಮೋಟ್ರ್ ಸರ್ ಇದು 1 HP ಸರ್ ಇದು ಎಷ್ಟು ಕಾಸ್ಟ್ ಸರ್ ಇದು 11,000 ಚಿಲ್ಲರೆ ಬಿತ್ತು ಸರ್ 12,000 ಬಿತ್ತು ಅಂದ್ರೆ ನೀವ್ ಏನ್ ಮಾಡ್ತಾ ಇದೀರಿ ಅಂದ್ರೆ ಸ್ಲರಿ ಮಾಡ್ಲಿಕ್ಕೆ ಹ್ಮ್ ಸರ್ ಈ ಸಗಣಿನ ಫಿಲ್ಟರ್ ಮಾಡ್ಕೊಂತಿರ್ಲಿಲ್ಲ ಸಗಣಿ ಫಿಲ್ಟರ್ ಮಾಡಿ ಇದು ಇದೆಲ್ಲ ಸರ್ ಇಲ್ಲಿ ತೋರಿಸಿ ವಿಷಯ ಹ್ಮ್ ಸರ್ ಇಲ್ಲಿ ಇಲ್ಲಿ ತೋರಿಸಿ ಹೌದಾ ಮಾಡ್ಕಿತ್ತು ಸರ್ ಇಲ್ಲಿ ಫಿಲ್ಟರ್ ಮಾಡ್ಕೊಂತಿರ್ಲಿಲ್ಲ ಸರ್ ಹ್ಮ್ ಸರ್ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡ್ಕೊಂಡು ಸಗಣಿ ಶೇಂಗಾ ಹಿಂಡಿ ಇದನ್ನೆಲ್ಲ ಇದು ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂತೀವಿ ಸರ್ ಅದು ಒಂಥರ ಗಂಜಿ ಆದಂಗ ಆಗತ್ತಲ್ಲ ಹ್ಮ್ ಸರ್ ಗಂಜಿ ಗಂಜಿ ಆದಂಗ ಆಗತ್ತಲ್ಲ ಹ್ಮ್ ಸರ್ ಗಂಜಿ ಗಂಜಿ ಆದಂಗ ಆದಾಗ ಸರ್ ಈ ಈ ಪೈಪ್ ಮುಖಾಂತರ ಮೂವಾಗಿ ಎಲ್ಲೋ ಕತ್ತ ಮೂವಾಗಿ ಎಲ್ಲೋ ಸರ್ ನಾವೇ ನಾಗ ಎತ್ತಿ ಹಾಕದೇನ್ ಬೇಕಾಗಿಲ್ಲ ಇದು ಇದ್ರ ಜೊತೆ ಪೈಪ್ ಎರಡು ಮಾಡಿದಾರ ಅನ್ಸುತ್ತೆ ಎರಡು ಮಾಡಿದ ಸರ್ ಒಂದೇ ಸಾಕು ಸರ್ ನಡಿ ಅಲ್ಲ ಒಟ್ಟು ಇಬ್ಬರು ಬಿಡ್ಬೋದು ಅಡಿಕೆ ಗಿಡಗಳಿಗೆ ಎಷ್ಟೇ ಅಡಿಕೆ ತೋಟ ಸರ್ ನಮ್ದು 10 acres ಇದೆ ಸರ್ 10 acres ಅಡಿಕೆ ತೋಟ ಹ್ಮ್ ಸರ್ ಬಹಳ ಈಸಿ ಮಾಡಿದೀನಿ ಕೆಲಸ ನೀವು ಸರ್ ಈಸಿ ಮಾಡಿ ಇವನ್ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಇಲ್ಲ ಸರ್ ಇದನ್ನ ಸ್ಟಾರ್ಟ್ ಮಾಡಿ ಸರ್ ಒಂದ್ ನಿಮಿಷ ಮಾಡಿ ಸರ್ ನೋಡೋಣ ಸರ್ ಸರ್ ಇದೊಂದು ಟೈರ್ ಗಾಡಿ ಚಾಸಿ ಅನ್ಸುತ್ತೆ ಟೈರ್ ಗಾಡಿ ಅಲ್ಲ ಸರ್ ಇದು ಪ್ರಿಂಟ್ ವೀಲ್ ಸರ್ ಫ್ಯಾಕ್ಟರಿ ಪ್ರಿಂಟ್ ವೀಲ್ ಇತ್ತಾಕಿರೋದಲ್ಲ ಅಲ್ಲ ಇದು ಪ್ರಿಂಟ್ ವೀಲ್ ಸರ್ ಅಂದ್ರೆ ಯೂಸ್ ಮಾಡ್ಕೊಂಡಿರಿ ಯೂಸ್ ಮಾಡ್ಕೊಂಡು ಸರ್ ಹಳೇದು ವಸ್ತೇನಲ್ಲ ಇಲ್ಲ ಸರ್ ವಸ್ತು ಸರ್ ವಸ್ತು ಹೊಸ ಪೂರ್ತಿ ಮೆಟೀರಿಯಲ್ಸ್ ಅಲ್ಲ ವಸ್ತು ವಸ್ತು ಸರ್ ಇದು ಎಷ್ಟು ಲೀಟರ್ ಟ್ಯಾಂಕ್ ಎಷ್ಟು 1,000 liters 1,000 liters ಟ್ಯಾಂಕ್ ಈ ಮೋಟರ್ ಎಷ್ಟು ಹೆಚ್ ಪಿ ಅಂದ್ರೆ 1 HP ಸರ್ 1 HP ಮೋಟರ್ ಇದು ಪೈಪ್ ಕನೆಕ್ಷನ್ ಸೇರ್ ಒಂದು 50 to 55 ಒಟ್ಟಾರೆ ಮುಂದೆ ಟ್ಯಾಕ್ಟರ್ ಎತ್ತಿ ಅಂದ್ರೆ ಬಿಡ್ತೀರಿ ಹ್ಮ್ ಸರ್ ಎಷ್ಟು ಎಷ್ಟು ಇಬ್ಬರು ಬಿಟ್ರೆ ಎಷ್ಟು ಅವರ್ ಖಾಲಿ ಹಾಕ ಸರ್ ಒಂದು ಅರ್ಧ ಗಂಟೆ ಸರ್ ಅರ್ಧ ಗಂಟೆ ಒಬ್ರು ಬಿಟ್ರೆ 1 ಗಂಟೆ ಸರ್ ಒಂದು 10 drums ಈ ತರ ತುಂಬಿಸಿ ರೆಡಿ ಮಾಡಿ ಇದಕ್ಕೆ ಡಂಪ್ ಮಾಡ್ಕೊಂಡು ಇದು ಈಸಿ ಕೆಲಸ ಮಾಡಬಹುದಲ್ಲ ರೈತರು ಮಾಡಬಹುದು ಸರ್ ಅನುಕೂಲತೆ ಆಗುತ್ತೆ ಸರ್ ಲೇಬರ್ ಕಾಸ್ಟ್ ಕಾಸ್ಟ್ ಆಫ್ ಲೇಬರ್ ನ ಕಂಟ್ರೋಲ್ ಮಾಡಬಹುದು ಸರ್ ಒಂದ್ ಎರಡು ಮೂರು ದನ ಇದ್ರೆ ಸಾಕಲ್ಲ ಒಂದೆರಡಿದ್ರೆ ಸಾಕು ಸರ್ ಒಂದೆರಡು ಇದ್ರೆ ದಿನ ಬೇಕಾದಷ್ಟು ಸಗಣಿ ಸಿಗ್ತತಿ ಹ್ಮ್ ಸರ್ ಸ್ಲರಿ ಮಾಡ್ಕೊಂಡು ಬಟ್ ಫಿಲ್ಟರ್ ಮಾಡೋ ಗಂಜಿ ಟೈಪ್ ಮಾಡ್ಬೇಕು ಗಂಜಿ ಟೈಪ್ ಮಾಡೋದು ಫಿಲ್ಟರ್ ಮಾಡ್ಕೊಂಡು ತೀರಾ ಗಟ್ಟಿ ಇದ್ರೆ ಮೂವ್ ಆಗಲ್ಲ ಸರ್ ಹೌದಾ ಸರ್ ಹ್ಮ್ ಸರ್ ಹೊಸ ಕಡ್ಡಿ ಇರ್ಬಾರ್ದು ಸರ್ ಸ್ವಲ್ಪ ಗಂಜಿ ಟೈಪ್ ಇದ್ರೆ ಹೋಗುತ್ತೆ ಗಂಜಿ ಟೈಪ್ ಇದ್ರೆ ಹೋಗುತ್ತೆ ಸರ್ ಆತರ ಮಾಡಿದ್ರೆ ಒಳ್ಳೇದು ಅಂತ ಹ್ಮ್ ಒಳ್ಳೇದು ಸರ್ ಈಗ ಕೆಲವರು ಅಲ್ಲೇ ಫಿಕ್ಸ್ ಮಾಡಿರ್ತಾರ ಹೊಲ್ದಾಗ ಅದು ಅದು ಒಂದು ತಗ ಫಿಕ್ಸ್ ಮಾಡಕ್ಕೆ ಜಮೀನು ಒಂದಾಗಿಲ್ಲ ಸರ್ ಮೂರ್ ತಗ ಮತ್ತೆ ಎಲ್ಲ ತಗ ಫಿಕ್ಸ್ ಮಾಡಕ್ ಆಗೋದಿಲ್ಲ ಟ್ರ್ಯಾಕ್ಟರ್ ಐತೆ ಟ್ರ್ಯಾಕ್ಟರ್ಗೆ ನೋಡತ ಹೋಗ್ತೀವ ಈ ಕಡೆ ಅಕ್ಕಡೆ ಹತ್ತು ಗಿಡ ಈ ಕಡೆ ಹತ್ತಿರಕ್ಕೆ ಅರಳಕಟ್ಟೆ ಗ್ರಾಮ ಈಗ ಈ ತರ ನಿಮ್ಗೆ ಯಾಕೆ ಹೆಂಗ್ ಐಡಿಯಾ ಬಂತು ಸರ್ ಈ ಕಡೆ ಮೊದ್ಲು ಜೀವನೃತ ಮಾಡ್ತೀನಿ ಸರ್ ಜೀವನೃತ ಮಾಡಕ್ಕಾರ ಲೇಬರ್ ಸಿಗ್ತಾರ ಸಾಕು ಅದನ್ನ ಯೋಚನೆ ಮಾಡಿ ಸ್ಲರಿಗೆ ಕನ್ವರ್ಟ್ ಮಾಡ್ಕೊಂಡು ಈ ತರ ಮಾಡಿ ಮಾಡಿದ್ರು ಮಾಡಿ ಸರ್ ಇದು ತುಂಬಾ ಒಳ್ಳೇದಲ್ಲ ಒಳ್ಳೇದಲ್ಲ ಸರ್ ಈಗ ಅತಿಯಾಗಿ ರಾಸಾಯನಿಕ ರಸಗೊಬ್ಬರ ಬಳಸಿ ಈಜಿ ಕೆಲಸ ಅಂತಂದು ಸಿಕ್ಕಾಪಟ್ಟೆ ತೋಟ ಕಾಕಂದ್ರೆ ಭಾಗದ ಬಹಳ ಜನ ಅದಾರೆ ಹೌದಾ ಸರ್ ಈ ತರ ಸುಸ್ಥಿರ ಕೃಷಿನಲ್ಲಿ ಈ ತರ ಸ್ಲರಿ ಮಾಡೋದ್ರಿಂದ ಅಲ್ಲಿ ಒಂದ್ ಕಡೆ ತ್ಯಾಜ್ಯಗಳು ಸಗಣಿ ಗೊಬ್ಬರ ನಾಯಿ ಇದ್ಯಾವುದು ಸಗಣಿ ಸರ್ ಈ ಆಕಳಿನ ಸಗಣಿ ಒಂದ್ ಕಡೆ 5-6 days ಮೌಲ್ಯವರ್ಧನೆ ಆಗುತ್ತೆ ಮೌಲ್ಯವರ್ಧನೆ ಆಗಿರ್ತಕ್ಕಂಥದ್ದು ಅದನ್ನ ಫಿಲ್ಟರ್ ಮಾಡಿ ಬಿಡೋದ್ರಿಂದ ಜೊತೆಗೆ ಒಂದಿಷ್ಟು ಫಾಸ್ಫರಸ್ ಒಂದ್ಸಲ ಮಾಡ್ತೀರಿ ಪೊಟಾಶ್ ಒಂದ್ಸಲ ಮಾಡ್ತಿರಲ್ಲ ಸರ್ ಈ ತರ ಮಾಡಿ ಈಗ ಸೋಸಿ ಬಿಟ್ಬಿಡ್ತೀರ ಸಗಣಿ ಬಿಡ್ತಿರಲ್ಲ ಸರ್ ಸೋಸಿ ಬಿಡ್ತೀವಿ ಸೋಸಿ ಬಿಟ್ಟು ಮತ್ತೆ ಇಲ್ಲಿಂದ ಅಲ್ಲಿ ಡಂಪ್ ಮಾಡ್ತೀರಿ ಡಂಪ್ ಅದು ಇದು ಇಲ್ಲೆಲ್ಲ ಮೌಲ್ಯವರ್ಧನೆ ಆಗಿರೋದು ಅಲ್ಲಿ ಡಂಪ್ ಆಗತ್ತೆ 500 liters 1,000 liters ಸರ್ ಇದು 1,000 liters ಡಂಪ್ ಆಗತ್ತೆ
ಅಂದ್ರೆ ಎರಡು ಡ್ರಮ್ ಆದ್ರೆ ಅನುಕೂಲ ಆಗ್ಬಿಡುತ್ತಲ್ಲ ಸರ್, ಎರಡು ಡ್ರಮ್ ಸ್ಲರಿ ರೆಡಿ ಮಾಡಿ 1,000 liter ಮಾಡ್ಕೊಂಡ್ಬಿಟ್ರೆ ಹೆಚ್ಚು ಕಮ್ಮಿ 1,000 ಕ್ಕೆ ನಾವು 1,000 ಗಿಡಕ್ಕೆ ಹೋಗೋದಲ್ಲ. ಈ ತರ ಒಂದ್ 10 ಡ್ರಮ್ ತುಂಬಿ ಇಟ್ಕೊಂಡ್ಬಿಟ್ರಿ, ಈ ತರ 10 ಡ್ರಮ್ ತುಂಬಿ ಇಟ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ನಿಮ್ದು 10 ಎಕರೆ ತೋಟನ ಮೇಂಟೈನ್ ಮಾಡ್ಬಿಡುವುದಲ್ಲ. ಮಾಡ್ಬೋದು ಸರ್. ಹೌದಾ ಸರ್? ಸರ್ ಕೆಲಸ ಈಸಿ ಆಗತ್ತೆ, ಕಾಸ್ಟ್ ಆಫ್ ಲೇಬರ್ ಕಡಿಮೆ ಆಗುತ್ತೆ ಈ ಟೈಮಲ್ಲಿ. ಇದು ರಿಸ್ಕ್ ಅನ್ಸಲ್ಲ ಸರ್. ರಿಸ್ಕ್ ಅನ್ಸಲ್ಲ. ಸ್ಲರಿ ಟ್ಯಾಂಕ್ ಬಗ್ಗೆ ಅಥವಾ ಈ ತರ ಇದನ್ನ ಟೆಕ್ನಾಲಜಿ ಅಳವಡಿಸ್ಕೋಬೇಕು ಅನ್ನೋದಾದ್ರೆ ತಾವು ಕೂಡ ನಮ್ಮ ಜಯರಾಮಣ್ಣರ ಸಂಪರ್ಕಿಸೋದಾದ್ರೆ ಸರ್ ನಿಮ್ ಹೆಸರು ಹೇಳಿ. ಜಯರಾಮ ಕೃಷ್ಣ, ನಿಮ್ ನಂಬರ್ ಹೇಳ್ಬಿಡಿ ಸರ್. 9611-75705. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಇದು 1,000 liter ಟ್ಯಾಂಕ್. ಇದಕ್ಕೆ ರೆಡಿ ಮಾಡಿರ್ತಕ್ಕಂತ ಚಾಸಿ ಪ್ಲಸ್ ಮೋಟರ್ ಪೈಪ್ ಲೈನು. ಇದು ಇಂಟೇಕ್. ಇದು ಇಂಟೇಕ್. ಇದು ಒಳಗೆ ಇದು ಹೋಗ್ತಕ್ಕಂಥದ್ದು ಇಂಟೇಕ್ ಆಗಿರ್ತಕ್ಕಂಥದ್ದು ಇದ್ರ ಮುಖಾಂತರ ಇದಕ್ಕೆ ಹೋಗುತ್ತೆ, ಟ್ಯಾಂಕ್ ಹೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೊರ ಬರಬೇಕು ಅಂದರೆ ಇದಲ್ಲ ಸರ್, ವಾಲು. ವಾಲ್ ಬಳಸ್ತಕ್ಕಂಥದ್ದು ಎರಡು ಕಡೆನೂ ಕೂಡ ಇಬ್ಬರು ಹಿಂದೆ ಹಿಡ್ಕೊಂತ ಬರ್ಬೋದು. ಜಸ್ಟ್ 1/2 ಗಂಟೆನಲ್ಲಿ ಈ ಟ್ಯಾಂಕ್ ಖಾಲಿ ಮಾ 1,000 liter ಖಾಲಿ ಮಾಡ್ತಕ್ಕಂಥ ಇದನ್ನ ಈ ಟೆಕ್ನಾಲಜಿ ಇಲ್ಲಿ ಅಳವಡಿಸಿದ್ದಾರೆ ಜಯರಾಮಣ್ಣರು.